ನಾಗಾರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಯಶ್ರೀ. ತುಳುನಾಡನ್ನ ಬುದ್ಧಿವಂತರ ನಾಡು ಅಂತ ಕರೀತಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬ್ಯಾಂಕಿಂಗ್ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ನಾಡು ವಿಶ್ವದಲ್ಲಿಯೇ ಗಮನ ಸೆಳೆದಿದೆ. ಈ ಬುದ್ಧಿವಂತಿಕೆ ನಾಗಾರಾಧನೆಯಿಂದ ಬಂದದ್ದು ಎಂದು ಹಲವು ವಿದ್ವಾಂಸರು ತಮ್ಮ ವಾದವನ್ನು ಮಂಡಿಸುತ್ತಾರೆ. ಇದು ಸತ್ಯನ ಈ ಸ್ಟೋರಿ ನೋಡಿ. ನಾಗಾರಾಧನೆಯ ಮೂಲತವರು ತುಳುನಾಡು. ತುಳುನಾಡಿನ ಹಿಂದೆ ಇದೆಯಾ ನಾಗನ ಅಭಯ? ನಾಗನನ್ನು ದೈವವಾಗಿ ಪೂಜಿಸುವ ಪುಣ್ಯ ಸ್ಥಳ. ತುಳುನಾಡು ಅಂದ್ರೆ ನಮಗೆ ತಟ್ಟನೆ ನೆನಪಾಗೋದು ಸಮುದ್ರ ರಾಜನ ರುದ್ರನರ್ತನ. ಪ್ರಕೃತಿ ಸೊಬಗಿನಿಂದ ಕಂಗೊಳಿಸುವ ತುಳುನಾಡು ತನ್ನದೇ ವಿಶೇಷ ಪರಂಪರೆಯಿಂದ ಇಂದು ವಿಶ್ವದ ಗಮನ ಸೆಳೆದಿದೆ. ಆಚಾರ ವಿಚಾರಗಳಲ್ಲಿ ಇಂದಿಗೂ ರಾಜಿ ಮಾಡದ ತುಳುವರು ತಮ್ಮ ಹಿರಿಯರು ಬಿಟ್ಟು ಹೋದ ಧಾರ್ಮಿಕ ಸಂಸ್ಕೃತಿಯನ್ನು ಇಂದಿಗೂ ಕೂಡ ಜೀವಂತವಾಗಿರಿಸಿದ್ದಾರೆ. ನಾಗಾರಾಧನೆ, ಭೂತಾರಾಧನೆ, ಕೋಲ ಮುಂತಾದ ಧಾರ್ಮಿಕ ಆಚರಣೆಗಳು ತುಳುವರನ್ನ ವಿಶ್ವದಲ್ಲಿಯೇ ಗುರುತಿಸುವಂತೆ ಮಾಡಿದ್ದು ಸುಳ್ಳಲ್ಲ. ದಕ್ಷಿಣ ಭಾರತದಲ್ಲಿಯೇ ನಾಗನಿಗೆ ವಿಶೇಷ ಆರಾಧನೆ ಮಾಡುತ್ತಿರುವ ತುಳುವರು ತಮ್ಮ ಶ್ರೀಮಂತ ಸಂಸ್ಕೃತಿಯನ್ನು ಇಂದು ವಿಶ್ವದೆಲ್ಲೆಡೆ ಪಸರಿಸಿದ್ದಾರೆ. ದಕ್ಷಿಣ ಭಾರತದ ಹಲವು ನೆಲೆಗಳಲ್ಲಿ ನಾಗನನ್ನು ದೈವವಾಗಿ ಪೂಜಿಸುವ ಪರಿಪಾಠ ತುಂಬಾ ಪ್ರಾಚೀನವಾದುದು. ಅದರಲ್ಲೂ ಪಶ್ಚಿಮಘಟ್ಟದಿಂದ ಕರಾವಳಿಯವರೆಗಿನ ದಟ್ಟಾರಣ್ಯ ಪ್ರದೇಶ ಈ ನಾಗಾರಾಧನೆಯ ಮೂಲಭೂಮಿ ಎಂದು ಹೇಳಲಾಗುತ್ತದೆ. ನಾನಾ ವಿಧವಾದ ಸರ್ಪ ಸಮೂಹಗಳಿಂದ ತುಂಬಿ ಹೋಗಿದ್ದ ಈ ಕಾಡುಗಳು ಅಲ್ಲಿನ ಮೂಲ ನಿವಾಸಿಗಳ ತಾಣವೂ ಆಗಿದ್ದ ಕಾರಣ ಈ ಸರ್ಪಗಳ ಬಗೆಗಿದ್ದ ಮೂಲ ಭಯ ಹಾಗೂ ವಿಸ್ಮಯ ನಾಗಾರಾಧನೆಗೆ ಕಾರಣವಾಗಿರಬೇಕು ಎಂಬುದು ಹಲವು ವಿದ್ವಾಂಸರ ಅಭಿಪ್ರಾಯ. ಅಲ್ಲದೆ ಇಲ್ಲಿನ ಹಲವು ಬುಡಕಟ್ಟುಗಳ ದೃಷ್ಟಿಯಲ್ಲಿ ಸರ್ಪ ಫಲೋತ್ಪತ್ತಿಯ ಸಂಕೇತವಾಗಿ ಕೂಡ ಆರಾಧನೆ ಒಳಪಟ್ಟಿದೆ. ನೋಡಿದ್ರಲ್ಲ ವೀಕ್ಷಕರೇ, ತುಳುವರು ನಾಗನನ್ನು ವಿಶೇಷವಾಗಿ ಪೂಜಿಸುತ್ತಾರೆ. ನಾಗಾರಾಧನೆ ಮೂಲಕ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಅನ್ನೋದು ಇವರ ಅಚಲ ನಂಬಿಕೆ. ನಾಗನನ್ನು ಆರಾಧಿಸಿದ್ರೆ ಸರ್ವ ದೋಷ ನಿವಾರಣೆ ಸಾಧ್ಯ ಎಂದು ತಲತಲಾಂತರದಿಂದ ನಡೆದು ಬಂದ ಪದ್ಧತಿಯಿಂದ ತಿಳಿದು ಬರುತ್ತದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಇಂಡಿಯಾ ನೌ.